ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಸುಟ್ಟು ಬೈ ಜರ ಮುಂದೆ ಬರ್ರಿ. ಪ್ರಶ್ನೆ ಮಾಡಬೇಕಾಗ್ತದೆ ಬಂಧುಗಳೇ, ಯಾಕಂದ್ರೆ ನಾವು ಸುಮಾರು ನೋಡ್ಕೊತಾ ಬರ್ತೇವೆ. ಆಶ್ವಾಸನೆ ಒಂದ್ ಕಡೆ ಕೊಡ್ತದೆ, ಇಲ್ಲಿ ನೋಡಿದ್ರ ಕಣ್ಣಿಗೆ ಸುಣ್ಣ ಹಚ್ಚುವ ಕೆಲಸ ಮಾಡ್ತದೆ. ಇದನ್ನ ನಾವು ಇವತ್ತು ಎಚ್ಚರಿಸ್ಕೊಂಡು ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಆಗಿ ತಗೋಬೇಕು. ನಾವೇನು ಸೆಷನ್ ಅಲ್ಲಿ ಇವತ್ತು ರೇಣುಕಾಚಾರ್ಯ ಅವ್ರದ್ದು ಸುಳ್ಳು ಜಾತಿ ಪ್ರಮಾಣ ಪತ್ರದ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಏನು ನಮ್ಮ ಸಮಾಜದ ಶೋಷಿತ ಸಮಾಜದ ಗಂಭೀರ ವಿಷಯಗಳ ಮೇಲೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಅಥವಾ ಧರಣಾ ಈ ಎರಡು ಕಾರ್ಯಕ್ರಮವನ್ನು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಂತೆ ನಾವು ಕೂಡ ಏನದಂದ್ರೆ ಬೀದರ್ ಜಿಲ್ಲೆ ಏನು ಹೋರಾಟ ಮಾಡುವುದರ ಮುಖಾಂತರ ಮನವಿ ನಮ್ಮ ಎ ಡಿ ಸಿ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಉದ್ದೇಶ ಏನಪ್ಪ ಅಂತ ಕಳಿಸಿ ಹೇಳಿದರೆ ಇವತ್ತೇನು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೆಲವು ಜಾತಿವಾದಿಗಳು, ಯಾಕಂದರೆ ಕೆಲವೇ ಅಂತ ಹೇಳಬೇಕಾಗ್ತದೆ, ಯಾಕಂತ ಹೇಳಿದರೆ ಎಲ್ಲ ಜನರು ಎಲ್ಲ ಅಪ್ಪರ್ ಕಾಸ್ಟ್ ಜನ ಜಾತಿ ಪ್ರಮಾಣ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ತಾ ಇದ್ದಾರಂತೇನಿಲ್ಲ. ಕೆಲವು ಜನ ಏನದ ಅಂತಂದರೆ ಅವರ ರಾಜಕೀಯ ಇಚ್ಛಾಶಕ್ತಿ ಸಲುವಾಗಿ ಏನೋ ಎಮ್ ಎಲ್ ಎ ಆಗಬೇಕು, ಎಮ್ ಪಿ ಆಗಬೇಕು, ಕಾಂಡ್ಕಿಲಿಂದ ಸಾಧ್ಯ ಇಲ್ಲದೆಯಲ್ಲ. ಯಾಕಂದರೆ ಜನ ಎಲ್ಲ ಕಡೆಯಿಂದ ವಿಚಾರ ಮಾಡ್ತದೆ. ಈ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಯಲ್ಲಿ ನಾವು ಬೇರೆ ಯಾರಿಗೂ ನಾವು ವಿರೋಧ ಮಾಡ್ತಾ ಇಲ್ಲ. ಯಾಕಂತಂದರೆ ಅವ್ರ ಹಕ್ಕಿದೆ, ಅವರು ಆ ಜಾತಿದಲ್ಲಿ ಬಂದಿರ್ತಾರೆ, ಅವ್ರು ಸರ್ಟಿಫಿಕೇಟನ್ನು ಪಡ್ಕೊಳ್ತಾರೆ. ಆದರೆ ಇತರ ಮೇಲ್ಜಾತಿ ಜನರು ಏನಿದ್ದಾರೆ, ಬಹುಶಃ 2004 ಏನು ಲೋಕಸಭಾ ಎಸ್ ಸಿ ಇದ್ದಾಗ ಇದೇ ಈಶ್ವರ್ ಸಿಂಗ್ ಠಾಕೂರ್ ಏನು ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಹೇಳ್ತೀವಿ, ಇವರೇ ಏನದ ಅಂತಂದರೆ ಎಮ್ ಪಿ ಎಲೆಕ್ಷನ್ ನಾಮಿನೇಷನನ್ನು ಫೈಲ್ ಮಾಡಿದಾಗ ಅವಾಗ ನಾವು ದೂರು ಕೊಟ್ಟಿವಿ. ಟಿ ಕೆ ಅನಿಲ್ ಕುಮಾರ್ ಅಂತೇಳಿ ಒಳ್ಳೆಯ ಜಿಲ್ಲಾಧಿಕಾರಿಗಳು ಅವಾಗ ನಾಮಿನೇಷನ್ ದಿನ ಅವರ ನಾಮಿನೇಷನ್ ಸ್ಕೂಟ್ನಿ ಸಮಯ ಸಂದರ್ಭದಲ್ಲಿ ಅವ್ರ ನಾಮಿನೇಷನನ್ನೇ ತಿರಸ್ಕಾರ ಮಾಡಿದ್ರು. ಆ ತಿರಸ್ಕಾರ ಆದ ನಂತರ ಅಲ್ಲಿಗೆ ಉಳಿಬೋದಾಗಿತ್ತು. ಆದರೆ ಇವತ್ತು ಅವರ ಹೆಂಡತಿ ಕೂಡ ಏನದ ಅಂತಂದರೆ ಅವ್ರೇನು ನಾವು ಅವ್ರ ಪತ್ನಿ ಅಂತ ಹೇಳ್ತೀವಿ, ಅವ್ರ ಪತ್ನಿ ಕೂಡ ಏನದ ಅಂತಂದರೆ ಇವತ್ತು ಎಸ್ ಸಿ ಭೋವಿ ಅಂಥೇಳಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಇವತ್ತು ಜನವಾಡ ಹತ್ತಿರ ಏನದ ಅಂದ್ರೆ ಪೆಟ್ರೋಲ್ ಪಂಪ್ ನಡೆಸ್ತಾ ಇದ್ದಾರೆ. ಇದು ಏನು ನೀವು ಇವತ್ತು ಸರ್ಕಾರದ ಅಥವಾ ಈ ಬಿ ಜೆ ಪಿ ಪಕ್ಷ ಒಳಗಡೆ ಮತ್ತು ಅದರಲ್ಲಿ ಇನ್ನೊಂದು ಇನ್ಸ್ಪೆಕ್ಟರ್ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಇವತ್ತು ಭಾಳ ಜ್ವಲಂತ ಸಮಸ್ಯೆವಾಗಿರುವಂಥ ಸುಳ್ಳು ಜಾತಿ ಪ್ರಮಾಣ ಪತ್ರ ಇರ್ಬೋದು, ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿರ್ಬೋದು, ನಾವು ನೋಡ್ತಾ ಬರ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರ ಯಾವ ಬದ್ಧತೆಯಲ್ಲಿ ಈ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸ್ತಿದೆ ಅಂತಕ್ಕಂಥದ್ದನ್ನು ಇವತ್ತು ಇಡೀ ಕರ್ನಾಟಕ ರಾಜ್ಯ ಜನತೆಯನ್ನು ನೋಡ್ತಾ ಇದೆ. ಇದಕ್ಕಿಲ್ಲದ್ರ ಅಸಮಾಧಾನ ಪಡ್ತಾ ಇದೆ. ಯಾಕಂದರೆ ಈಗಾಗಲೇ 2 ಸದನದಲ್ಲಿ ನಡೀತಕ್ಕಂಥ ಸದನದಲ್ಲಿ ರೇಣುಕಾಚಾರ್ಯವರ ಸುಳ್ಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾಗ ಜನ ಎಲ್ಲ ನಗ್ತಾ ಇತ್ತು. ನಾಚಿಕೆ ಇರಬೇಕು ಈ ರಾಜ್ಯ ಸರ್ಕಾರಕ್ಕೆ. ಇವತ್ತು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜ್ಯ ಹುದ್ದೆಯಲ್ಲಿ ಇರತಕ್ಕಂಥ ರೇಣುಕಾಚಾರ್ಯ ಅವರೇ ಈ ರೀತಿ ಮಾಡಿದಾಗ ಇಲ್ಲಿರೋವಂಥ ರವೀಂದ್ರ ಸ್ವಾಮಿ ಇರ್ಬೋದು, ನಾಗಯ್ಯ ಸ್ವಾಮಿ ಇರ್ಬೋದು, ಈಶ್ವರ್ ಸಿಂಗ್ ಠಾಕೂರ್ ಅಂತವ್ರು ಏನು ಕ್ಯಾಸುವಲ್ ಆಗಿ ತಗೋಬೋದಲ್ಲ ಅಂತ ರಾಜ್ಯದ ಜನ ನಗ್ತಾ ಇದೆ. ಬೇರೆ ಜಿಲ್ಲೆ ಒಳಗೆಲ್ಲ ಈ ಥರ ಸಮಸ್ಯೆ ಆಗ್ತಾ ಇದ್ದಾಗ ಈ ಹೊಣೆಗಾರಿಕೆ ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಕೊಂಡು ಕೂತಾರೇನು? ದಲಿತರ ಬಗ್ಗೆ ಮಾತಾಡ್ತಾರೆ, ಎಸ್ ಸಿ ಪಿ ಟಿ ಎಸ್ ಪಿ ಏನು ದುಡ್ಡಿನ ಬಗ್ಗೆ
ಸಾವಿರಾರು ಕೋಟಿ ದುಡ್ಡನ್ನು ವಾಪಸ್ ಹೋಗ್ತಾ ಇದೆ. ಇದ್ರ ಬಗ್ಗೆ ಯಾರು ಹೊಣೆಗಾರು ಅಂತ ರಾಜ್ಯ ಸರ್ಕಾರಕ್ಕೆ ನಮ್ಮ ಲೀಡರ್ಸ್ಗಳು, ರಾಜ್ಯ ಸಂಚಾಲಕರುಗಳು, ನಮ್ಮ MLA MLC ಕೇಳಿದಾಗ ಅವ್ರಿಗೆ ಕ್ಯಾರೆ ಅನ್ನಲ್ದೇ ನಾನು ಉತ್ತರ ಕೊಡ್ತೀನಿ ಅಂತಾರೆ. ಒಂದು ವರ್ಷ ಆದರೂ ಕೂಡ ಆ ದುಡ್ಡಿನ ಬಗ್ಗೆ ಉತ್ತರ ಕೊಡಲ್ಲ. ಇವತ್ತು ರಾಜ್ಯ ಸರ್ಕಾರ ಯಾವ ಬದ್ಧತೆಯಲ್ಲಿ ಕೆಲಸ ಮಾಡ್ತಾ ಇದೆ? ಇದ್ರ ಬಗ್ಗೆ ಜನ, ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಬಗ್ಗೆ ಜನ ಪರಿಗಣಿಸ್ತಾ ಇದೆ. ಮುಂದೆ ಯಾವ ಒಂದು ಅಜೆಂಡಾ ಇಟ್ಕೊಂಡು ಬರ್ತೀರಿ? ಈ ನಿಮ್ಮ ಮನಸ್ಥಿತಿ, ಕೊಳಕು ಮನಸ್ಥಿತಿಯನ್ನು ತೆಗೆದು ನಮಗೆ ಸಿಗಬೇಕಾದಂಥದ್ದೇನು, ದಲಿತರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಇಮ್ಮಿಡಿಯೇಟ್ ಆಗಿ ಆಗಬೇಕು. ಈ ದುಡ್ಡನ್ನು ವಾಪಸ್ ಹೋಗಿಂದು ಆ ಫಂಡ್ ತರಬೇಕು. ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮಗೆ SEP TSP ಯೋಜನೆಗಳು ಸಿಗಬೇಕಲ್ಲ. ಆ ಸಿಕ್ಕಿಂದ ಎಲ್ಲಾದರೂ ಬೇರೆ ಕಡೆ ಎಲ್ಲೋ ಡೈವರ್ಟ್ ಮಾಡಿಕೊಂಡು ದುಡ್ಡು ನಮಗೆ ಅನ್ಯಾಯ ಮಾಡ್ತಾ ಇದೆ. ಎಚ್ಚರಿಸ್ಕೊಂಡು ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಆಗಿ ತಗೋಬೇಕು. ನಾವೇನು ಸೆಷನ್ನಲ್ಲಿ ಇವತ್ತು ರೇಣುಕಾಚಾರ್ಯ ಅವ್ರದ್ದು ಸುಳ್ಳು ಜಾತಿ ಪ್ರಮಾಣ ಪತ್ರದ ನಾವು ಬೆಳೆ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಏನು ನಮ್ಮ ಸಮಾಜದ ಶೋಷಿತ ಸಮಾಜದ ಗಂಭೀರ ವಿಷಯಗಳ ಮೇಲೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಅಥವಾ ಧರಣಾ ಈ ಎರಡು ಕಾರ್ಯಕ್ರಮವನ್ನು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಂತೆ ನಾವು ಕೂಡ ಏನದಂದರೆ ಬೀದರ್ ಜಿಲ್ಲೆ ಏನು ಹೋರಾಟ ಮಾಡೋದ್ರ ಮುಖಾಂತರ ಮನವಿ ನಮ್ಮ ADC ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಉದ್ದೇಶ ಏನಪ್ಪ ಅಂತ ಕಳಿಸಿ ಹೇಳಿದರೆ ಇವತ್ತೇನು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೆಲವು ಜಾತಿವಾದಿಗಳು, ಯಾಕಂದರೆ ಕೆಲವೇ ಅಂತ ಹೇಳಬೇಕಾಗ್ತದೆ, ಯಾಕಂತ ಹೇಳಿದರೆ ಎಲ್ಲ ಜನರು ಎಲ್ಲ ಅಪ್ಪರ್ ಕಾಸ್ಟ್ ಜನ ಜಾತಿ ಪ್ರಮಾಣ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ತಾ ಇದ್ದಾರಂತೇನಿಲ್ಲ. ಕೆಲವು ಜನ ಏನದ ಅಂತಂದರೆ ಅವರ ರಾಜಕೀಯ ಇಚ್ಛಾಶಕ್ತಿ ಸಲುವಾಗಿ ಏನೋ MLA ಆಗಬೇಕು, MP ಆಗಬೇಕು, ಕಾಂಡಕಿಲಿಂದ ಸಾಧ್ಯ ಇಲ್ಲಿದೆಯಲ್ಲ. ಯಾಕಂದರೆ ಜನ ಎಲ್ಲ ಕಡೆಯಿಂದ ವಿಚಾರ ಮಾಡ್ತದೆ. ಈ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಯಲ್ಲಿ ನಾವು ಬೇರೆ ಯಾರಿಗೂ ನಾವು ವಿರೋಧ ಮಾಡ್ತಾ ಇಲ್ಲ. ಯಾಕಂತಂದರೆ ಅವ್ರ ಹಕ್ಕಿದೆ, ಅವರು ಆ ಜಾತಿದಲ್ಲಿ ಬಂದಿರ್ತಾರೆ, ಅವ್ರು ಸರ್ಟಿಫಿಕೇಟನ್ನು ಪಡ್ಕೊಳ್ತಾರೆ. ಆದರೆ ಇತರ ಮೇಲ್ಜಾತಿ ಜನರು ಏನಿದ್ದಾರೆ, ಬಹುಶಃ 2004 ಏನು ಲೋಕಸಭಾ SC ಇದ್ದಾಗ ಇದೇ ಈಶ್ವರ್ ಸಿಂಗ್ ಠಾಕೂರ್ ಏನು ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಹೇಳ್ತೀವಿ, ಇವರೇ ಏನದ ಅಂತಂದರೆ MPLS ನಾಮಿನೇಷನನ್ನು ಫೈಲ್ ಮಾಡಿದಾಗ ಅವಾಗ ನಾವು ದೂರು ಕೊಟ್ಟೀವಿ. TK ಅನಿಲ್ ಕುಮಾರ್ ಅಂತೇಳಿ ಒಳ್ಳೆಯ ಜಿಲ್ಲಾಧಿಕಾರಿಗಳು, ಅವಾಗ ನಾಮಿನೇಷನ್ ದಿನ ಅವರ ನಾಮಿನೇಷನ್ ಸ್ಕ್ರೂಟ್ನಿ ಸಮಯ ಸಂದರ್ಭದಲ್ಲಿ ಅವ್ರ ನಾಮಿನೇಷನನ್ನೇ ತಿರಸ್ಕಾರ ಮಾಡಿದ್ರು. ಆ ತಿರಸ್ಕಾರ ಆದ ನಂತರ ಅಲ್ಲಿಗೆ ಉಳಿಬೋದಾಗಿತ್ತು. ಆದರೆ ಇವತ್ತು ಅವರ ಹೆಂಡತಿ ಕೂಡ ಏನದ ಅಂತಂದರೆ ಅವ್ರು ಏನು ನಾವು ಅವ್ರ ಪತ್ನಿ ಅಂತ ಹೇಳ್ತೀವಿ, ಅವ್ರ ಪತ್ನಿ ಕೂಡ ಏನದ ಅಂತಂದರೆ ಇವತ್ತು SC ಭೋವಿ ಅಂಥೇಳಿ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡು ಇವತ್ತು ಜನವಾಡ ಹತ್ತಿರ ಏನದ ಅಂದರೆ ಪೆಟ್ರೋಲ್ ಪಂಪ್ ನಡೆಸ್ತಾ ಇದ್ದಾರೆ. ಇದು ಏನು ನೀವು ಇವತ್ತು ಸರ್ಕಾರದ ಅಥವಾ ಈ BJP ಪಕ್ಷ ಒಳಗಡೆ ಮತ್ತು ಅದರಲ್ಲಿ ಇನ್ನೊಂದು ಇನ್ಸ್ಪೆಕ್ಟರ್ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಇವತ್ತು ಭಾಳ ಜ್ವಲಂತ ಸಮಸ್ಯೆವಾಗಿರುವಂಥ ಸುಳ್ಳು ಜಾತಿ ಪ್ರಮಾಣ ಪತ್ರ ಇರ್ಬೋದು, SEP TSP ಯೋಜನೆಗಳಿರ್ಬೋದು, ನಾವು ನೋಡ್ತಾ ಬರ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರ ಯಾವ ಬದ್ಧತೆಯಲ್ಲಿ ಈ ರಾಜ್ಯ ಸರ್ಕಾರ ಕಾರ್ಯನಿರ್ವಹಿಸ್ತಿದೆ ಅಂತಕ್ಕಂಥದ್ದನ್ನು ಇವತ್ತು ಇಡೀ ಕರ್ನಾಟಕ ರಾಜ್ಯ ಜನತೆಯನ್ನು ನೋಡ್ತಾ ಇದೆ. ಇದಕ್ಕಿಲ್ಲದ್ರೆ ಅಸಮಾಧಾನ ಪಡ್ತಾ ಇದೆ. ಯಾಕಂದರೆ ಈಗಾಗಲೇ 7 ಸದನದಲ್ಲಿ ನಡೀತಕ್ಕಂಥ ಸದನದಲ್ಲಿ ರೇಣುಕಾಚಾರ್ಯವರ ಸುಳ್ಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾಗ ಜನ ಎಲ್ಲ ನಗ್ತಾ ಇತ್ತು. ನಾಚಿಕೆ ಇರಬೇಕು ಈ ರಾಜ್ಯ ಸರ್ಕಾರಕ್ಕೆ.
ಇವತ್ತು ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜ್ಯ ಹುದ್ದೆಯಲ್ಲಿ ಇರತಕ್ಕಂಥ ರೇಣುಕಾಚಾರ್ಯ ಅವರೇ ಈ ರೀತಿ ಮಾಡಿದಾಗ ಇಲ್ಲಿರೋವಂಥ ರವೀಂದ್ರ ಸ್ವಾಮಿ ಇರ್ಬೋದು, ನಾಗಯ್ಯ ಸ್ವಾಮಿ ಇರ್ಬೋದು, ಈಶ್ವರ್ ಸಿಂಗ್ ಠಾಕೂರ್ ಅಂತವ್ರು ಏನು ಕ್ಯಾಸುವಲ್ ಆಗಿ ತಗೋಬೋದಲ್ಲ ಅಂತ ರಾಜ್ಯದ ಜನ ನಗ್ತಾ ಇದೆ. ಬೇರೆ ಜಿಲ್ಲೆ ಒಳಗೆಲ್ಲ ಈ ಥರ ಸಮಸ್ಯೆ ಆಗ್ತಾ ಇದ್ದಾಗ ಈ ಹೊಣೆಗಾರಿಕೆ ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಕೊಂಡು ಕೂತಾರೇನು? ದಲಿತರ ಬಗ್ಗೆ ಮಾತಾಡ್ತಾರೆ, ಎಸ್ ಸಿ ಪಿ ಟಿ ಎಸ್ ಪಿ ಏನು ದುಡ್ಡಿನ ಬಗ್ಗೆ ಸಾವಿರಾರು ಕೋಟಿ ದುಡ್ಡನ್ನು ವಾಪಸ್ ಹೋಗ್ತಾ ಇದೆ, ಇದ್ರ ಬಗ್ಗೆ ಯಾರು ಹೊಣೆಗಾರು ಅಂತ ರಾಜ್ಯ ಸರ್ಕಾರಕ್ಕೆ ನಮ್ಮ ಲೀಡರ್ಸ್ಗಳು ರಾಜ್ಯ ಸಂಚಾಲಕರುಗಳು ನಮ್ಮ MLA MLC ಕೇಳಿದಾಗ ಅವ್ರಿಗೆ ಕ್ಯಾರಿ ಅನ್ನಲ್ದೇ ನಾನು ಉತ್ತರ ಕೊಡ್ತೀನಿ ಅಂತಾರೆ. ಒಂದು ವರ್ಷ ಆದರೂ ಕೂಡ ಆ ದುಡ್ಡಿನ ಬಗ್ಗೆ ಉತ್ತರ ಕೊಡಲ್ಲ. ಇವತ್ತು ರಾಜ್ಯ ಸರ್ಕಾರ ಯಾವ ಬದ್ಧತೆಯಲ್ಲಿ ಕೆಲಸ ಮಾಡ್ತಾ ಇದೆ? ಇದ್ರ ಬಗ್ಗೆ ಜನ ರಾಜ್ಯ ಸರ್ಕಾರದ ಬಗ್ಗೆ ಜನ ಪರಿಗಣಿಸ್ತಾ ಇದೆ. ಮುಂದೆ ಯಾವ ಒಂದು ಅಜೆಂಡಾ ಇಟ್ಕೊಂಡು ಬರ್ತೀರಿ? ಈ ನಿಮ್ಮ ಮನಸ್ಥಿತಿ, ಕೊಳಕು ಮನಸ್ಥಿತಿಯನ್ನು ತೆಗೆದು ನಮಗೆ ಸಿಗಬೇಕಾದಂಥದ್ದು ಏನು ದಲಿತರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಇಮ್ಮಿಡಿಯೇಟಾಗಿ ಆಗಬೇಕು. ಈ ದುಡ್ಡನ್ನು ವಾಪಸ್ ಹೋಗಿಂದು ಆ ಫಂಡ್ ತರಬೇಕು. ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಮಗೆ ಎಸ್ ಸಿ ಪಿ ಟಿ ಎಸ್ ಪಿ ಏನು ಯೋಜನೆಗಳು ಸಿಗಬೇಕಲ್ಲ, ಆ ಸಿಕ್ಕಿಂದ ಎಲ್ಲಾದರೂ ಬೇರೆ ಕಡೆ ಎಲ್ಲೋ ಡೈವರ್ಟ್ ಮಾಡಿಕೊಂಡು ದುಡ್ಡು ನಮಗೆ ಅನ್ಯಾಯ ಮಾಡ್ತಾ ಇದೆ.